ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸಕಸಕ್ಕು. ಇವತ್ತು ಬೇಜಾರಿನಾಗೆ ಮಾತಾಡ್ಬೇಕಂತ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ಮೊನ್ನೆ ಆಗಿದ ಘಟನೆಗಳಿಗೂ ಚಿಕ್ಕ ಪಾಪ ಕಣ್ರಿ, ಆ ಚಿಕ್ಕ ಪಾಪನ ಆ ಥರ ಹೇಳಕ್ಕೂ ಕಷ್ಟ ಆಗತ್ತೆ ಕಣ್ರಿ. ಆ ತಾಯಿ ಒಟ್ಟಿ ಹೆಂಗಾಗಿರ್ಬೇಕು, ಮಕ್ಳು ಅಡ್ದವ್ರಿಗೆ ಗೊತ್ತಿರ್ತದೆ ಏನ ಬೆಲೆ ಅಂತೇಳಿ. ಮಕ್ಳು ಆಗ್ಲಾರ್ದವ್ರಿಗೆ ಗೊತ್ತಿರಲ್ಲ. ಮಕ್ಳು ಆದವರಿಗೆ ಆ ಕಳ್ಳು ಎಳ್ಕೊಂಡೋಗುತ್ತೆ. ಆ ನನ್ನ ಮಗನಿಗೆ ಮಕ್ಳ ಹೊಟ್ಟೆ ಮ್ಯಾಗ ಮಕ್ಳು ಇರಲಿಲ್ವಾ, ಆ ಥರ ಮಾಡಿದಾರೆ ನನ್ನ ಮಕ್ಕಳಿಗೆ. ಚಿಕ್ಕ ಮಗ ಕಂಡ್ರೆ ಅವ್ನ ಮಗು ಮುದ್ದಾದ ಬಂಗಾರದಂಥ ಮಗಿಗೆ ಆ ಥರ ಕೆಡಿಸ್ಕೇಸಿ ಆ ಥರ ಮಾಡಿದಾರೆ ಒಳ್ಳೇದವನಿಗೆ. ಆ ನನ್ನ ಮಗನಿಗೆ ಹಂಗೆ ಬಿಡ್ಬಾರ್ದು ಕಂಡ್ರಿ, ಸಾಯಿಸಿ ಸಾಯಿಸ್ಬಾರ್ದು. ಆ ನನ್ನ ಮಗನಿಗೆ ಕಿರುಕುಳು ಕೊಟ್ಟು ಬೀದಿ 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 ಚಪ್ಪಲ್ ಹಾರ ಹಾಕಿ ಹೂನಾರ ಹಾಕ್ಬಿಡ ನನ್ನ ಮಗನಿಗೆ. ಚಪ್ಪಲ್ ಹಾರಾಕಿ ಬೀದಿ 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 ಅಂತ ಓಡಾಡಿಸಿ ಹೊಡಿಬೇಕು ಅವನಿಗೆ ನನ್ನ ಮಗನಿಗೆ. ಅಂತ ಚಿಕ್ಕ ಪಾಪ ಕಣ್ರಿ, ಏನು ಮಾಡಿದ ಹುಡುಗಿ, ಆಡ ತಿನ್ ಊಟ ಮಾಡಿ ತಿಂದು ಆಡ ಆಟ ಆಡ ಹುಡುಗಿ ಆ ಥರ ಮಾಡಿದನಲ್ವ. ಅವ್ನಿಗೆ ಒಳ್ಳೇದು, ದೇವ್ರು ಒಳ್ಳೇದು ಮಾಡುತ್ತೆ ಅವನಿಗೆ. ಅವನಿಗೆ ಆ ಥರ ಮಾಡಿದ ತಕ್ಷಣವೇ ನೆನಪಿಗೆ ಬರಲಿಲ್ವಾ, ಮಕ್ಕಳು ನನ್ನ ಮಕ್ಕಳು ಇದ್ದಾರಪ್ಪ, ಈ ವಯಸ್ಸಿನ ಮಕ್ಕಳು ನನಗಿದ್ದಾರೆ, ಇದು ಒಳ್ಳೇದಲ್ಲ ಅಂತೇಳಿ. ಒಂದು ನನಗೂ ಒಂಥರ ಬೇಜಾರು, ಹೊರಗಡೆ ಓಡಾಡ್ಬಾರ್ದ ಹೆಣ್ಮಕ್ಳು, ಏನು ಮನೆಯಲ್ಲೇ ಕುಂತ್ಕೋಬೇಕಾ, ಏನು ಒಂದು ಹೆಣ್ಮಗಳು ಹೋಗ್ಬೇಕಾದ್ರೆ ಎಂದ ಯಾರನ್ನು ಬರ್ಬೇಕಾ, ಅವ್ರ ಮನೇಲಿ ಯಾರು ಇರಲ್ಲ. ಈಗ ಒಂದು ಏನೇ ಆ ಸಿಚುವೇಶನ್ ಇರೇ ಇರುತ್ತೆ, ಎಲ್ಲರ ಮನೆಗೆ ಒಬ್ಬರು ಹೆಣ್ಮಕ್ಳು ಓದ್ತಾ ಹೆಣ್ಮಕ್ಳು ಇದಾರಪ್ಪ ಅಂದರೆ ಒಬ್ಬರು ಕಾಯಮ್ಮಿಗೆ ಮನೆಗೆ ಇರ್ತಾರೆ, ಒಬ್ಬೊಬ್ಬರು ಮನೆಯಲ್ಲಿ ತಿನ್ನೋಕೆ ಕೂಳಿರಲ್ಲ, ಮಕ್ಕಳು ಬಿಟ್ಟು ಹೋಗಿರ್ತಾರೆ, ಮಕ್ಕಳು ಬಿಟ್ಟು ಕೆಲಸಕ್ಕೆ ಹೋಗಿರ್ತಾರೆ, ಕೆಲಸಕ್ಕೆ ಹೋಗಿ ಬಂದು ಬರೋದೇ ಕಷ್ಟ ಆಗಿರ್ತದೆ, ಮಗಳಿಗೆ ಎಲ್ಲಿ ನೋಡ್ಕೊತಾರೆ. ಅದಕ್ಕೋಸ್ಕರ ಕಣ್ರಿ ಉತ್ತರ ಕರ್ನಾಟಕ ಕಡೆ ನಮ್ಮೂರ ಕಡೆ ನೀವು ಏನಂತ ತಿಳ್ಕೊಳ್ಳಿ, ನಮ್ಮೂರ ಕಡೆ ಮೆಚಡ್ ಆಗ ತಕ್ಷಣ ಮದುವೆ ಮಾಡ್ತಾರೆ. ಹೆಣ್ಮಗಳನ್ನ ಎಷ್ಟೊಂದು ಕಾಯಬೇಕು, ನಾವು ನಮ್ಮ ಬೆನ್ನು ನಮಗೆ ಕಾಣಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮೂರ ಕಡೆ ಏನು ಮಾಡ್ತಾರೆ ಗೊತ್ತಾ, ಬೇಗನೆ ಮದುವೆ ಮಾಡಿಬಿಡ್ತಾರೆ. ಮೆಚಡ್ ಆಗಲಿ ಅಂದರೆ ಮದುವೆ ಮಾಡ್ತಾರೆ, ಮೆಚಡ್ ಆದ್ಮೇಲೆ ಮೆಚಡ್ ಆದ್ಮೇಲೆ ಕಲಿಸ್ತಾರೆ. ನಾನು ಈ ಇಷ್ಟೇ ಹೇಳೋದು, ಹೆಣ್ಮಕ್ಳು ಎಲ್ಲಿ ಹೋದ್ರೂ ಒಂಥರ ಭಯನೇ ಆಗಿಬಿಡ್ತದೆ. ಏನು ಗೊತ್ತಾ, ಹೊರಗಡೆ ಹೋದರೆ ಏನೈತೆ ಏನಿಲ್ಲೋ, ನಾವು ಹಿಂಗೆ ಹೋಗ್ತೀವಿ, ಯಾರು ಮಾತಾಡಿಸ್ತಾರೆ, ಇಲ್ಲಿ ಒಬ್ರಿಗೆ ಧೈರ್ಯ ಇರುತ್ತೆ, ಒಬ್ರಿಗೆ ಧೈರ್ಯ ಇರಲ್ಲ. ಧೈರ್ಯ ಇದ್ರೂ ಅಲ್ಲಿ ವೀಕ್ನೆಸ್ ಆಗಿಬಿಡುತ್ತೆ. ಒಂದು ಗಂಡ್ಮಗೆ ಒಂದು ಮಾತಾಡಿಸ್ಬೇಕಾದ್ರೆ ಒಂಥರ ವೀಕ್ನೆಸ್ ಆಗಿಬಿಡುತ್ತೆ. ಏನಂತಾರೋ ಏನಿಲ್ಲೋ, ಏನು ಮಾತಾಡ್ತಾರೋ ಏನಿಲ್ಲ ಅಂತೇಳಿ, ಒಬ್ರು ಚಾಲು ಇರ್ತಾರೆ, ಒಬ್ರು ಚಾಲು ಇರಲ್ಲ, ಒಬ್ರು ದಡ್ಡದಾಗಿರ್ತಾರೆ. ಅನ್ನ ಮಕ್ಕಳು ಈ ಥರ ಮಾಡ್ಕೇಸಿ ಮಕ್ಕಳಿಗೆ ಈ ಥರ ಮಾಡ್ತಾರಲ್ಲ. ಮುಂಚೆ ಎಲ್ಲ ಈ ಈಗ ಏನಂತಾರಲ್ಲ, ಕರ್ನಾಟಕದಾಗ ಮುಂಚೆ ಎಲ್ಲ ಇತ್ತು, ಈಗ ಒಂದು 4 ದಿನ ಬಿಟ್ಟಿದ್ರು, ಈಗ ಮತ್ತೆ ಶುರುವಾಗಿದೆ. ಅವಾಗ ಚಿಕ್ಕೆಷ್ಟು 5 ವರ್ಷದ ಹುಡುಗಿನೂ 5 ವರ್ಷದ ಹುಡುಗಿನೂ ಈ ಥರ ಮಾಡಿದರು. ಈಗ ಈ ಸಮಾಜ ಏನು ಮಾತಾಡ್ತಾ ಇಲ್ಲ, ಯಾ ಒಂದು ಹೆಣ್ಮಕ್ಳ ಬಗ್ಗೆ ತಗೊತಾ ಇಲ್ಲ, ಏನೊಂಥರ ಕೇವಲ ಆಗಿಬಿಡ್ತಾ ಇದ್ದಾರೆ ಕಣ್ರಿ. ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಳಿ, ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ, ತಿಳ್ಕೊಳ್ಳಿ. ಕೆಲಸ ಮಾಡೋದಕ್ಕೂ ಅಷ್ಟೇ ಇದ್ದಾರೆ, ಎಲ್ಲದಕ್ಕೂ ಅಷ್ಟೇ ಇದ್ದಾರೆ. ಒಂಥರ ಕೇವಲಾಗಿ ನೋಡ್ಕೋಬೇಡಿ, ಹೆಣ್ಮಕ್ಳು ಗೌರವಿಸಿ. ಏನಿಲ್ಲ, ಸುಮ್ಮ ಹೊರಗಡೆ ಹೋದರೆ ಅಪ್ಪ ಅಮ್ಮನ ಜೊತೆಗೆ ಹೋಗ್ಬೇಕು ಅನ್ನೋದು ಏನಿರಲ್ಲವ, ಬಂಧು ಬಳಗನ ಜೊತೆಗೆ ಹೋಗ್ಬೇಕು ಅನ್ನೋದಿರಲ್ಲ, ಏನು ಅಂಗಡಿಗೆ ಹೋಗಿರ್ತಾರೆ, ಏನೋ ಈ ಸ್ಕೂಲ್ ಕಲಿತ ಹುಡುಗಿ ಟ್ಯೂಷನ್ಗೆ ಹೋಗೋ ಹುಡುಗಿಗೆ ಈ ಥರ ಮಾಡಿದಾರೆ. ರೋಡಲ್ಲಿ ಹೋಗೋಕ್ಕೂ ಭಯತಾನೆ, ಭಯ ಬೆಡ್ತಿರ್ತಾನೆ, ತಪ್ಪು ಕಣ್ರಿ ಇದು. ಅವನಿಗೆ ಗಲ್ಲಿಗೆ ಸೇರಿಸ್ಬೇಕು, ಅವನಿಗೆ ಕಿರುಕುಳು ಕೊಡಬೇಕು, ಚೆನ್ನಾಗಿ ಊಟ. ಏನು ಗೊತ್ತಾ, ಅವನಿಗೆ ಇಲ್ಲಿ ಏನೋ ಬೀದಾಗಿದ್ದು ಅವನಿಗೆ ತೊಗೊಂಡೋಗಿ ಅದೇನೋ ಆ ಏಸಿ ರೂಮ್ದಾಗಿಟ್ಟು ಒಳ್ಳೆ ಒಳ್ಳೆ ಊಟ ಕೊಟ್ಟು ಅವನಿಗೆ ಬಟ್ಟೆ ಕೊಟ್ಟು ಅದೇನು ಪ್ರಯೋಜನ. ಪೊಲೀಸರು ಅದೇನು ಅದಿರ್ದಾಗ ಹಾಕ್ಯಾರಂತೆ, ಅದೇನು ಮಾಡ್ತಾ ಇದ್ದಾರೆ ಅವ್ರು ಪೊಲೀಸರು. ನನಗೇನಿಲ್ಲ, ಅವನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಚಪ್ಪಲ್ ಹೂನಾರ ಹಾಕಿ, ಹೂನಾರ ಹೂನಾರಲ್ಲ ಕಣ್ರಿ, ಚಪ್ಪಲ್ ಹಾರ ಹಾಕಿ ಅವನು ಬೀದಿ ಬೀದಿ ತಿರುಗಾಡಿಸಿ ಬೇರೆಯವರಿಗೆಲ್ಲ ಈ ಥರ ಆಗ್ಬಾರ್ದಂಗೆ ನೀವು ಈ ಕಾನೂನನ್ನ ಎತ್ತಿಸ್ಕೋಬೇಕಂತ ನಾನು ಅಂದ್ಕೊಂಡಿರ್ತೀನಿ. ತಂದೆ ತಾಯಿ ಹೊಟ್ಟೆ ಏನಾಗಿರ್ಬೇಕು, ಅವ್ರ ಹೊಟ್ಟೆ ಹೆಂಗಾಗಿರ್ಬೇಕು ನಿಜ ಹೇಳ್ತೀನಿ ಕಣ್ರಿ. ಅದು ನನಗೆ ಒಂಥರ ಫೀಲಿಂಗ್ ಆಗ್ತೈತಿ. ನನಗೆ ಒಂದು 3 ಗಂಡ್ಮಕ್ಳಿದೆ, ಹೆಣ್ಮಕ್ಳಿಲ್ಲ. ಹೆಣ್ಮಕ್ಳಂದ್ರೆ ನನಗೆ ಇಷ್ಟ, ನನಗಂದ್ರೆ ಒಂಥರ ನನಗೆ ಒಂಥರ ಮೈ ಜುಮ್ಮನಾಗತ್ತೆ. ಆ ಹುಡುಗಿನ ನೋಡ್ತಾ ಇರ್ತೀನಿ, ನಾನಂತರ ರಾತ್ರಿ ಆಗಲ್ಲ ಹುಡುಗಿನ ನೋಡ್ತಾ ಇರ್ತೀನಿ. ಹುಡುಗಿನ ತೊಗೊಂಡೋಗೋದು, ಅವ್ರ ಅಮ್ಮ ಅಳೋದು, ಹೆಂಗದ ಮನಸ್ಸು ಬಂತು ಅವನಿಗೆ, ಏನಂತ ಬಂತು ಅವನಿಗೆ. ಅವನಿಗೆ ಮಕ್ಕಳು ಹೊಟ್ಟೆ ಮ್ಯಾಗ ಮಕ್ಕಳು ಇರಲಿವಾ, ಅವನಿಗೆ ಕೊಟ್ಟುಬಿಡಿ, ನನ್ನ ಕೈಯ ಕೊಟ್ಟುಬಿಡಿ, ಚೆನ್ನಾಗಿ ಚಚ್ಚಿಬಿಡ್ತೀವಿ ನಮ್ಮ ನಾನು ನನ್ನ ಗಂಡ ಅಂತ ಇದ್ದಾರೆ. ಅಷ್ಟೊಂದು ಅವ್ರು ಮಾತಾಡೋದನ್ನ ನೋಡಿದ್ರೆ ಕಣ್ಣು ನೀರು ಹಂಗೆ ಇದ್ಬಿಡ್ತೇವೆ ಕಣ್ರಿ. ಆ ಥರ ಮಾಡಿದ್ರಲ್ಲ, ಅವ್ನಿಗೆ ಹೊಟ್ಟೆಗೆ ಅನ್ನ ತಿಂತಾನೆ ಎಲ್ಲಿ ತಿಂತಾನೆ ಕಣ್ರಿ, ನಿಜ ಹೇಳ್ತೀನಿ. ನೀವೇನು ಬೇಜಾರು ಮಾಡ್ಕೊಳ್ಳಿ,
ಅವನ್ ನೋಡಿದ್ರೆ ಏನು ಹುಡುಗಲ್ಲ ಏನಿಲ್ಲ, ವಯಸ್ಸಾಗಿದೆ ಅವನಿಗೆ, ಅಷ್ಟೊಂದು ಬುದ್ಧಿ ಬೇಡವ ಅವನಿಗೆ. ಆ ಚಿಕ್ಕ ಮಗನ ಮಾಡಕ್ಕೆ ಅವನಿಗೆ ಅಷ್ಟೊಂದು ಅದಿನ್ನು ಬೇಡವ, ಚಿಕ್ಕ ಮಗ ಕಂಡ್ರೆ ಅವ್ನು ಬುದ್ಧಿ ಇಲ್ಲ ಅವನಿಗೆ. ಫುಲ್ ಬೇಜಾರು ಬೇಜಾರಾಗ್ಬಿಟ್ಟಿದೆ, ಏನು ಮಾಡೋದು ಈ ಥರ ಮಾಡ್ತಾರಲ್ಲ, ಹೊರಗಡೆ ಹೋಗೋಕ್ಕೂ ಕಷ್ಟ. ಈಗ ನನಗೆ ಮೂರು ಗಂಡು ಮಕ್ಕಳಿದ್ದಾವೆ, ನನಗೆ ಹೆಣ್ಮಕ್ಳಿಲ್ಲ ಅಂತೇಳಿ ಒಂಥರ ಕೇವಲ ಏನ ನಾನು ನೋಡ್ಕೊತಾ ಇಲ್ಲ. ಮಕ್ಕಳಂದ್ರೆ ಹೆಣ್ಮಕ್ಳಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ. ದೇವ್ರು ನನ್ನ ಹೊಟ್ಟೆ ಮೇಲೆ ಹೆಣ್ಮಕ್ಳು ಕೊಟ್ಟಿಲ್ಲ, ಮೂರು ಗಂಡು ಕೊಟ್ಟಿದ್ದು, ಹೆಣ್ಣು ಬೇಕಾಗಿತ್ತು, ಹೆಣ್ಣಾಗಲಿಲ್ಲ. ಅದೃಷ್ಟ ಪಡಬೇಕಲ್ರಿ, ಹೆಣ್ಣಂದ್ರೆ ಅದೃಷ್ಟ ಪಡಬೇಕು. ಆ ಅಮ್ಮಗೆ ಒಂದು ಹೆಣ್ಣಾಗಿತ್ತು, ಬಂಗಾರದಂತ ಸಾಕಿದ್ರು ಅಂತೇಳಿ, ನನ್ನ ಮಗಳೇ ಬಂಗಾರದಂತ ಸಾಕಿದ್ರು ಕಣ್ರಿ ನನ್ನ ಮಗಳಿಗೆ. ಎಲ್ಲಿ ಕುಂತರ್ನು ಹೆಸರಿಡ್ಕೊ ಹೋಗ್ತಿದ್ದೆ, ಆ ಅಮ್ಮ ಅಂತಿದ್ಳು. ಅಂತ ಅಮ್ಮನವಳು ಈಗ ನನಗೆ ಸಿಗ್ತಾ ಇಲ್ಲ. ನನಗೆ ಅಮ್ಮನವ್ರು ಯಾರು ಬೇಕು, ನನಗೆ ಮಗಳೇ ಅಂತ ಇದ್ದೆ. ನಾ ಯಾರಿಗನ್ಲಿ ಮಗಳೇ, ಯಾರಿಗನ್ಲಿ ಅಮ್ಮ ಅಂತ ಅಂತ ಆ ಹುಡುಗಿ ಅಂತ ಇದ್ದೆ. ನನ್ನ ಮಗಳು ಬೇಕು ಅಂತಿದ್ದೆ, ಅಮ್ಮ ಅಮ್ಮ ಅಂತ ತಿಳಿಸ್ತಾ ಇದ್ದಾಳೆ ನನ್ನ ಮಗಳು. ನಾನು ಕನಸಿನಾಗ ಬರ್ತಾ ಇದ್ದಾಳೆ ಅಂತ ಎಷ್ಟೊಂದು ಫೀಲಿಂಗ್ಲ ಮಾತಾಡ್ತಾ ಇದ್ದಾರೆ. ನಿಜ ಕಣ್ರಿ, ಹೆಣ್ಮಕ್ಳಂದ್ರೆ ಒಂಥರ ಬಂಗಾರ ಹುಟ್ಟಿದಂಗೆ, ಮುತ್ತುಡ್ದಂಗೆ. ಗಂಡ್ಮಕ್ಳು ಮುತ್ತುಟ್ಟಿದಂಗೆ ಹುಡ್ತಾರೆ, ಅದಂತ ಇಲ್ಲ. ಹೆಣ್ಮಕ್ಳು ಮನೆಗೆ ದೀಪ ಹಚ್ಚಕ್ಕಂದ್ರೆ ಹೆಣ್ಮಕ್ಳೇ ಬೇಕಂದ್ರಿ. ಗಂಡ್ಮಕ್ಳೇನು ಹಣ ಇರ್ಬೇಕು ಗಂಡ್ಮಕ್ಳಿಗೆ, ಹಣ ಇದ್ರೆ ಹೆಣ ಚಂದ ಅಂತಾರಲ್ಲ. ಹೆಣ್ಮಕ್ಳಿಗೆ ಅಮ್ಮ ಅಪ್ಪ ಅವ್ರ ತವ್ರ ಮನೆ, ಗಂಡ್ರ ಮನೆ ಚೆನ್ನಾಗಿರ್ಬೇಕು, ತವ್ರ ಮನೆ ಚೆನ್ನಾಗಿರ್ಬೇಕಂತ ಭಾವಿಸ್ತಾರೆ. ದೇವ್ರ ಕಡೆ ಬೇಡ್ಕೋಬೇಕಂದ್ರೆ ಅದೇ ಬೇಡ್ತಾರೆ, ತವ್ರ ಮನೆ ಆಲುಕ್ದಂಗೆ ಹುಟ್ಲಿ, ಗಂಡ್ ಮನೆ ಆಲುಕ್ದಂಗೆ ಹುಟ್ಲಿ ಅಂತೇಳಿ. ಗಂಡ್ಮಕ್ಳು ಏನು ಮಾಡ್ತಾರೆ, ದುಡ್ಡಿದ್ರೆ 4 ರೂಪಾಯಿ ಕೊಟ್ಟರೆ ನನ್ನವರು ಅಪ್ಪ ಅಮ್ಮ ಅಂತಾರೆ, 4 ರೂಪಾಯಿ ಕೊಟ್ಟರೆ ತಾಯಿ ತಂದಿನ ಕೂಳ್ಸತ ಹಾಕಲ್ಲ ಕಣ್ರಿ, ಅವ್ರ ಮನೆಗೆ ಸೇರಿಸಲ್ಲ, ಓಕೆ ಅಂತಂದರೆ. ಎಲ್ಲೋ ಕೆಲವ್ರು ಇದ್ದಾರೆ ತಾಯಿ ತಂದೆ ನೋಡ್ಕೊಳ್ಳೋರು, ಎಲ್ಲರೂ ಇರ್ಬೇಕಾದ್ರೆ ದೇಶ ಉದ್ಧಾರ ಆಗಲ್ಲ. ಎಲ್ಲೋ ಕೆಲವ್ರು ಇರ್ತಾರೆ ದೇಶದ ಏನಂತಾರಲ್ಲ, ಆ ಏರಿಯಾಗೊಂದು ದಾರಿಯಾಗೊಂದು ಅಂತಂದ್ರೆ ಹಂಗಿರ್ತಾರೆ, ಎಲ್ಲರೂ ಹಂಗೆ ಇರಲ್ಲ. ಬಟ್ಟು ನನಗೆ 3 ಗಂಡ್ಮಕ್ಳಿದ್ದಾವೆ, ನನಗೇನು ಮಾಡ್ತಾರಂತ ಗೊತ್ತೇ ಇಲ್ಲ. ಮುಂದಿನ ಸಿಚುವೇಶನ್ ನೋಡ್ಕೋಬೇಕು, ಹೇಗಿರ್ತಾರೋ ಹೇಗಿಲ್ಲೋ, ಹೆಂಡ್ತಿ ಬಂದ ತಕ್ಷಣವೇ ಚೇಂಜ್ ಆಗ್ತಾರೋ ಚೇಂಜ್ ಆಗಲ್ಲೋ ಅಂತೇಳಿ. ನನಗೆ ಹೆಣ್ಮಕ್ಳು ಹುಟ್ಟಿದ್ರೆ ಒಂಥರ ಮನೆ ಲುಕ್ಕು ಗಿಕ್ಕು ಅಂದರೆ ಹೆಣ್ಮಕ್ಳಿಂದ ಲುಕ್ಕಾಗುತ್ತೆ. ಪಾಪ ಆ ಹುಡುಗಿನಿಂದ ನನಗೆ ಬೇಜಾರಾಗುತ್ತೆ. ನೀವು ಹಿಂಗೆ ಬಿಡಬಾರ್ದು ಅಂತ ಹೇಳ್ತಾ ಇದ್ದೀನಿ, ನೀವು ಕಾನೂನು ಕೈ ತೊಗೋಬೇಕಂತ ಹೇಳ್ತಾ ಇದ್ದೀನಿ. ನಾನು ಇಷ್ಟ ಬಿಡ್ಕೊಳ್ಳೋದು, ನನ್ನ ಮಾತು ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲಕ್ಕೆ ಪ್ರೆಸ್ ಮಾಡಿ. ಹೆಣ್ಮಕ್ಳು ಅಂದರೆ ಕೇವಲ ನೋಡ್ತಾ ಇದ್ದಾರೆ, ಏನು ಕಣ್ರಿ ಅವನು ನಿಜ ಇರುತ್ತೆ. ನನಗಂತ ಕೋಪ ಬಂದ್ಬಿಡ್ತ ಆ ಅಮ್ಮ ಅಂತ ಇದ್ದಾಳೆ. ಒಂದು ಅವನಿಗೆ ಕೊಟ್ಟು ಬಿಡಿ, ಚೆನ್ನಾಗಿ ಚೆಚ್ಚಿಬಿಟ್ಟು ಅವನಿಗೆ ನಮ್ಮ ಮನಸಾರ ನಮ್ಮ ಮಗಳು ಹೆಂಗೆ ಕಿರ್ಚಿದಾಳೆ ಹಂಗೆ ಕಿರ್ಚಿಕೇಸಿ ಅವನು ಸಾಯಿಸಲ್ಲ, ಅವನಿಗೆ ಆ ಥರ ಮಾಡ್ತೀವಿ ಅಂತಿದ್ರೆ ನಮಗೆ ಬೇಜಾರಾಗ್ತದೆ. ಆ ಹೆಮ್ಮನ್ ನೋಡಿಬಿಟ್ಟು ತಂದೆ ತಾಯಿ ಮನೆಗೆ ಹಿಂಗೆ ಆಗಿರಬೇಕು ಹೇಳ್ರಿ. ಮನೆ ತುಂಬ ಓಡಾಡ್ತಾಳೆ ಮಗಳು, ಬಟ್ಟೆ ಹಾಕ್ಕೊಂಡು ಸ್ಕೂಲಿಂದ ಬಂದು ಅಮ್ಮ ಅಂತ ಕ್ಷಣ. ಈಗ ಅಮ್ಮನವ್ರು ಯಾರು ಇದ್ದಾರೆ, ಯಾರೂ ಇಲ್ಲ ಅಲ್ವಾ. ನಿಜ ಕಣ್ರಿ, ನನಗೆ ಅಮ್ಮನವ್ರು ಅಂದರೆ ಹೆಣ್ಮಕ್ಳು ಅಂದರೆ ಭಾರಿ ಇಷ್ಟಪಡ್ತೀನಿ. ಏನು ಮಾಡೋಕ್ಕಾಗಲ್ಲ, ನೀವು ಇನ್ಮೇಲ ಕರ್ನಾಟಕ ಜನತೆಗೆ ಅಕ್ಕ ತಂಗಿರಿ ಅಣ್ಣ ತಮ್ಮರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳನ್ನ ಒಬ್ಬರನ್ನ ಎಲ್ಲಿ ಬಿಡಾಕೋಗಬೇಡಿ. ನಮ್ಮ ಬೆನ್ನು ನಮಗೆ ಕಾಣಲ್ಲ ಕಣ್ರಿ ಅಲ್ವಾ. ಹೋಗ್ಬೇಕಾದ್ರೆ ಕೆಲಸ ಇರ್ತೇವೆ ಕಣ್ರಿ, ಇವತ್ತಿಲ್ಲ ನಾಳೆ ದುಡಿತೀವಿ. ಈ ಥರ ಮಗಳು ಕಳ್ಕೊಂಡು ಕೆಲಸ ಹೋಗುತ್ತಾ, ಅದು ಕೆಲಸ ಇರೇ ಇರತ್ತಿನ ತಿಂತೀವಿ, ಊಟ ಬಿಡ್ತೀವಿ, ಊಟ ಬಿಡಲ್ಲ. ಪಾಪ ಮಗಳು ಹೋಯ್ತು, ಯಾರಿಗೆ ಕಳ್ಳು ಹೊಟ್ಟೆ ಯಾಡಿ ಸುಡ್ತೀರಿ, ಅವ್ರ ಮನೆಗೆ ಸುಟ್ಟಿ, ಅವನಿಗೇನು ಸುಡಿತ್ತು, ಅವನಿಗೇನು ಸುಡಲ್ಲ. ಅವನಿಗೆ ಹಾಕಿದ್ರೆ ಇರ್ತಾನ, ತಿರ್ಗಾ ಬರ್ತಾನ, ಅವನಿಗೇನಾಗುತ್ತೆ, ಏನೂ ಆಗಲ್ಲ. ತಾಯಿ ಹೊಟ್ಟೆ ಸುಡೋದು, ಅಮ್ಮನ ಹೊಟ್ಟೆ ಹೆಂಗಾಗಿರ್ಬೇಕು, 9 ತಿಂಗಳು ಹೊತ್ತು ಡೆಲಿವರ್ ಆಗಿ ಆ ಮಗನ ಸಾಕಿ. ಯಪ್ಪ ನಿಜ ಹೇಳ್ಬೇಕಾದ್ರೆ ಡೆಲಿವರ್ ಆದವ್ರಿಗೆ ಗೊತ್ತಿರ್ತಾರೆ ಶಿಷ್ಯ ಏನು ವಿಷಯ ಅಂತೇಳಿ. ಆ ನನ್ನ ಮಗನಿಗೆ ಚಕ್ಕನ್ ಚೆನ್ನಾಗಿ ಚೆನ್ನಾಗಿ ಬಾರಿಸ್ಬಿಟ್ಟು ಎಡಮಕ್ಳ ಕೈ ಬಿಟ್ಟುಬಿಡಿ, ಅವನಿಗೆಲ್ಲ ಬಾರಿಸ್ತಾರೆ ಅವ್ರಿಗೆ. ಗಂಡ್ಮಕ್ಳ ಕೈ ಪೊಲೀಸ್ರ ಕೈ ಲಾಟಿ ಚೇರ್ದು ಅವ್ನು ಚೆನ್ನಾಗಿಲ್ಲ. ಅವ್ನು ನನ್ನ ಮಗನಿಗೆ ಹಂಗೆ ಏನಿಲ್ಲ, ಕುತ್ತಿಗೆ ಮೇಲೆ ಕಾಲಿಟ್ಬಿಡ್ತಾರೆ ಅವ್ನ ಮಗನಿಗೆ. ನಿಜ ಹೇಳ್ತೀನಿ, ನನಗೆ ತಾಳಕ್ಕಾಗ್ತಿಲ್ಲ. ಅವನು ಈ ಥರ ಮಾಡಿದ್ದಾನಲ್ವ, ಹೆಣ್ಮಕ್ಳಾದ್ರೆ ಓಡಾಡೋದು ಕಷ್ಟ ಆಗಿಬಿಟ್ಟದ. ಬೇರೆ ಕಡೆ ಹೋಗ್ಬೇಕಾದ್ರೆ ನಾನು ನಿಜ ಹೇಳ್ತೀನಿ, ಹೊರಗಡೆ ಹೋಗ್ಬೇಕಾದ್ರೆ ಏನು ಎಂಥ ಯಾ ಅಂಕಲ್ ಜೊತೆ ಮಾತಾಡಿದ್ರೆ ಏನಿರುತ್ತೆ, ಎಲ್ಲಿ ಹೋದ್ರೆ ಏನಿರುತ್ತೆ ಅಂಥೇಳಿ ಒಂಥರ ಬೇಯ ಬೆಟ್ಕೊತ ಇದ್ದೀನಿ. ಆದರೆ ನಮ್ಮ ಯಜಮಾನರು ಅಲ್ಲಿ ಹೋಗು ಇಲ್ಲಿ ಹೋಗು ಲಾಗ್ ಮಾಡ್ಕೊಂಡು ಬಾ ಅಂತ ಇರ್ತಾರೆ. ಅವಾಗ ಅವಾಗ ನನಗೆ ಒಂಥರ ಹೆದರಿಕೆ, ಏನು ಹೋದರೆ ಏನಂತ, ಯಾ ಅಂಕಲ್ ಜೊತೆಗೆ ಮಾತಾಡ್ಬೇಕು ಏನು ಅಂತೇಳಿ ಒಂಥರ. ನಮ್ಮವ್ರು ಅಂತ ಇರಲ್ಲ ಕಣ್ರಿ, ಯಾರು ಹೆಂಗಿರ್ತಾರಂತ ಗೊತ್ತಿಲ್ಲ. ಆದ್ರೆ ನಾವು ಇರೋದು ಒಬ್ಬರು ಹೋಗಿರ್ತೀವಿ, ಯಾರಿಗಂತ ಬೆಂಗಳೂರಲ್ಲಿ ಏನು ಗೊತ್ತಾನೆ,
ಯಾಕೇರೆ ಮಾಡಲ್ಲ ಕಣ್ರಿ, ಹಳ್ಳಿ ಥರ ಅಡ್ರೆಸ್ ಕೇಳಿದ ತಕ್ಷಣನೇ ಅಲ್ಲಿ ಹೇಳ್ತಾರೆ, ಹಳ್ಳಿ ಥರ ಗೌರವ ಕೊಡೋಂಗೆ ಬೆಂಗಳೂರಲ್ಲಿ ಒಂಥರ ಕೇವಲ ಆಗಿ ಅಂದರೆ ಕೇರೆ ಮಾಡಲ್ಲ. ಓ ಹೆಣ್ಮಕ್ಳು ಅಂದ್ರೆ ಕೇರ್ ಮಾಡಲ್ಲ, ಹಳ್ಳಿ ಕಡೆ ಅಂತ ಹೆಣ್ಮಕ್ಳು ಅಂದ್ರೆ ಗೌರವ ಕೊಡ್ತಾರೆ, ಏನಮ್ಮ ಅಂತಾರೆ, ಬಾಯಿ ತುಂಬ ಮಾತಾಡ್ತಾರೆ ಏನಮ್ಮ ಅಂತಾರೆ. ಇಲ್ಲಿ ಬೆಂಗಳೂರಲ್ಲಿ ಮೇಡಮ್ ಮೇಡಮ್ ಅದು ಏನೇನೋ ಅಂತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾ ಮಾತಾಡಿದ್ದು ಇಷ್ಟ ಆಯ್ತಂದರೆ ಬೇರೆಯವರಿಗೆಲ್ಲ ಶೇರ್ ಮಾಡಿ. ನನ್ನ ಮಗನಿಗೆ ಬಿಡಬೇಡಿ, ನನಗಿಷ್ಟೇ ಹೇಳ್ಕೊಳ್ಳೋದು. ಹೆಣ್ಮಕ್ಳಂದರೆ ಗೌರವದಿಂದ ನೋಡ್ಕೊಳ್ಳಿ. ಚಟ ಮಠ ಕಳಿಸಿತ್ತಂತ ಅಲ್ವಾ.